ಶಿರಾನಗರದ ವಾರ್ಡ್ ನಂಬರ್ 2ರಲ್ಲಿ ನೂತನವಾಗಿ ಅಂಗನವಾಡಿ ಕೇಂದ್ರವನ್ನು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿಬಿ ಜಯಚಂದ್ರ ಅವರು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು, ವಾರ್ಡ್ ನಂಬರ್ 2ರ ನಗರಸಭಾ ಸದಸ್ಯೆ ತೇಜಸ್ವಿ ಭಾನುಪ್ರಕಾಶ್ ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ಒಂದು ವರ್ಷದೊಳಗಾಗಿ ಅಂಗನವಾಡಿ ಕೇಂದ್ರ ತೆರೆದು ಇಲ್ಲಿನ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ ಎಂದು ಶ್ಲಾಘಿಸಿದರು. ಇಲ್ಲಿ ಅಂಗನವಾಡಿಯನ್ನ ಮಂಜೂರು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ತೇಜು ಭಾನುಪ್ರಕಾಶ್ ಅವರು ಪ್ರಯತ್ನಪಟ್ಟು ಅದನ್ನು ಮಂಜೂರು ಮಾಡಿಸಿದ್ದಾರೆ. ಅದಕ್ಕೆ ಕಟ್ಟಡ ಇರಲಿಲ್ಲ, ಆದರೂ ಕೂಡ ಬಾಡಿಗೆ ಕಟ್ಟಡದಲ್ಲಿ ಇವತ್ತು ಅಂಗನವಾಡಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಬಹುಶಃ ಇಂಥ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದಲೇ ಸೇವೆ ಮಾಡ್ತಕ್ಕಂಥ ತೇಜು ಮತ್ತು ಭಾನುಪ್ರಕಾಶ್ ಅವರನ್ನ ಸೇವೆಯನ್ನು ನಾವು ಶ್ಲಾಘಿಸಬೇಕಾಗ್ತದೆ ಮತ್ತು ಮೆಚ್ಚಬೇಕಾಗ್ತದೆ. ಈಗ ಒಟ್ಟು ಎಷ್ಟು ಮಕ್ಕಳಿದ್ದಾರೆ? ಇಪ್ಪತ್ತು ಜನ ಮಕ್ಕಳಿದ್ದಾರೆ. ಇನ್ನೂ ಹೆಚ್ಚು ಮಕ್ಕಳು ಬರುವಂತಾಗಲಿ, ಮತ್ತು ಈಗಾಗಲೇ ಸಹಾಯಕರು ನೇಮಕ ಆಗಿದ್ದಾರೆ, ಟೀಚರ್ ಕೂಡ ನೇಮಕ ಆಗಬೇಕಾಗುತ್ತದೆ. ಆದಷ್ಟು ಬೇಗ ಅದನ್ನು ಇನ್ನೊಂದು ವಾರದಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಸಿ ಡಿ ಪಿ ಅವರು ಹೇಳ್ತಿದ್ದಾರೆ. ಸೊ ಅದನ್ನು ಆದಷ್ಟು ಬೇಗ ಅವ್ರನ್ನ ನೇಮಕಾತಿಯನ್ನು ಮಾಡಿ ಹೆಚ್ಚು ಮಕ್ಕಳು ಬರತಕ್ಕಂಥ ರೀತಿಯಲ್ಲಿ ಜನರು ಸಹಕರಿಸ್ಬೇಕು ಮತ್ತು ಕೇಂದ್ರದವರು ಕೂಡ ಸಹಕರಿಸ್ಬೇಕು ಅಂತೇಳಿ ಒಟ್ಟಲ್ಲಿ ನಮಗೆ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯವನ್ನು ಕಲ್ಪಿಸ್ಕೊಡೋದ್ರಲ್ಲಿ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಪೂಜಾ ಪೆದ್ರಾಜು, ಸದಸ್ಯ ಇರ್ಷದ್ ಪಾಷಾ, ಮಜರುಲ್ಲಾ ಖಾನ್, ಉಪೇಶ್ ಕೃಷ್ಣಯ್ಯ ಮುಂತಾದವರು ಉಪಸ್ಥಿತರಿದ್ದರು.